ನಮಸ್ಕಾರ, ಟಚ್ ಅಪ್ಪ ಸರ್. ನಮಗೆ ದೊಡ್ಡ ರಿಪೋರ್ಟರ್ ಅಂತ ನನಗೆ ಎಷ್ಟು ಹೆಸರಿದೆ, ಒಬ್ಬ ಟಚ್ ಅಪ್ ಬಾಯ್ ಕೊಡಲ್ಲ ಇಲ್ಲಿ ನಮಗೆ. ಹಾ, ಹಿಂಸೆ ಆಗ್ತಾ ಇದೆ. ನಮಸ್ಕಾರ, 999.7 ಟಿವಿಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನೀವು ಕಾಯ್ತಾ ಇರ್ತೀರ. ಈ ನಮ್ಮ ಸರ್ಕಾರದವರು ಮಾಡ್ತಕ್ಕಂತಹ ಒಂದು ದುರಂತಗಳೇನಿದೆ, ಈ ನಮ್ಮ ಜನರ ನಡುವೆ ಆಗ್ತಕ್ಕಂತಹ ಒಂದು ಅವ್ಯವಸ್ಥೆಗಳೇನಿದೆ, ಇದನ್ನೆಲ್ಲ ನಾವು ಒಂದು ನಿಲ್ಲಿಸಿ ಒಂದು ಒಳ್ಳೆಯ ಸ್ಥಾನಕ್ಕೆ ನಾವು ತರಬೇಕು ಅನ್ನತಕ್ಕಂಥದ್ದೇ ನಮ್ಮ ಉದ್ದೇಶ. ಆದರೆ ಇವತ್ತು ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನನ್ನ ಕೊಲಿಗನ್ನ ನಾನು ಒಂದು ಆಶ್ರಮದ ಹತ್ರ ಕಳಿಸಿದ್ದೆ. ಈಗ ಬನ್ನಿ, ನೇರವಾಗಿ ನಮ್ಮ ಕೊಲಿಗ್ ಜೊತೆ ಮಾತಾಡೋಣ. ಹಲೋ ಕೊಲಿಗ್. ಸರಿ, ಎರಡಿಡ್ಲೇಕೆ ಸರ್, ಎರಡು ಚೆನ್ನಾಗಿತ್ತು. ಅಯ್ಯೋ, ಮೊನ್ನೆ ಹೋಯ್ತಲ್ಲ, ಸಾಕತ್ತಾಗಿತ್ತು. ಚಟ್ನಿ ಜಾಸ್ತಿ ಇರ್ಲಿ. ಕೊಲಿಗ್ ನಾನು ಪ್ರಶ್ನೆನ ಕೇಳದ ಮೇಲೆ ನೀವು ಉತ್ತರನ ಹೇಳಬೇಕು. ಈ ತರ ಏನಾದ್ರೂ ಮುಂಚೆನೆ ನೀವು ಹೇಳಿದ್ರೆ ನಾನು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಅಲ್ಲ, ಅದಾದ್ಮೇಲೆ ಕ್ಯಾಸ್ಟಿನ್ ಕಿತ್ ಹಾಕಿಸ್ತೀನಿ. ಸರಿ ಹೇಳ ಸರ್. ಹೇಳಿ ಸರ್. ಈಗ ಬನ್ನಿ ಕೊಲೀಗ್, ಅಲ್ಲಿ ಏನ್ ನಡೀತಾ ಇದೆ ಅನ್ನತಕ್ಕಂಥದ್ದನ್ನ ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿಸ್ಕೊಡ್ತೀರಾ? ಅದೇನ್ ಆಯ್ತಾ ಇದೆ ಅಂತ ಅಲ್ಲಿ ನಡೀತಾ ಇರ್ತಕ್ಕಂತ ಒಂದು ಸಮಸ್ಯೆಯನ್ನ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಇಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಇಡ್ಲಿ ತಿನ್ನಕ್ಕೆ ಓಸಿ ಜನ ಬರ್ತಾ ಇಲ್ಲ, ಮಾತ್ರ ಮೈಸೂರು ಕಡೆಯಿಂದ ಬಂದವರು ಬರ್ತಾರೆ, ರಾಮನಗರದಿಂದನೂ ಬರ್ತಾರೆ, ಆಮೇಲೆ ಚಾಟ್ಪಟ್ಟದಿಂದನೂ ಬರ್ತಾರೆ. ಅದು ಎಲ್ಲೆಲ್ಲಿಂದ ಸುಮ್ಮ ನೇಯಿಸ್ಬಿಟ್ಟು ತಿಂತಲೇ ಇರ್ತಾರೆ. ತಗೆ ನಾನು ಸಾಕು, ನಾನು ತಿಂದ ಎಷ್ಟು ಚೆನ್ನಾಗಿ ಇಡ್ಲಿ ಮಾತ್ರ ಬಹಳ ಟೇಸ್ಟ್. ಇವತ್ತು ನಾವು ಮಾತಾಡ್ಬೇಕಾಗಿರತಕ್ಕಂತ ವಿಷಯ ಬಂದು ಆಶ್ರಮದ್ದು. ನೀನು ಬಿಡ್ದಿತ್ತ ಇಡ್ಲಿ ತಿನ್ನಕ್ಕೆ ಯಾಕೆ ಹೋಗಿದೆ? ಹಂಗಲ್ಲ, ಸಾಯಂಕಾಲ ಗಂಟೆ ಎಪಿಸೋಡ್ ಬರ್ಬೇಕು ತಾನೆ, ಅದಕ್ಕೆ ಬಿಡದಿಂದ ಆಶ್ರಮ ಗಂಟೆ ಹೋಗವ ಅಂತ ಮಾಡಿದೆ. ಹಾಕದ್ದೆ ಇದೈದ್ ಸಲ ಹಾಕದ್ದು ಸಂದೆ ತುಂಬಿಸ್ಮಾ, ಸ್ಟ್ರೈಟ್ ಆಗಿ ಇದ್ರ ತಕ ಹೋಗು. ದೈವ ಕಡ, ನೀವು ನೇರವಾಗಿ ನಿಮ್ಮ ಆಶ್ರಮಕ್ಕೆ ಹೋಗ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಏನಾಗಿದ್ರು ದೊಡ್ಡ ಒಂದು ಕಾಂಪೌಂಡ್ ಕಾಣಿಸ್ತಾ ಇದೆ ನಿಮಗೆ, ನೋಡ್ತಾ ಇರ್ಬೋದು. ನಿಮ್ಗೆ ಕಾಣಿಸ್ತಾ ಇರುವಂತ ಈ ದೊಡ್ಡ ಕಾಂಪೌಂಡ್ ಬಹಳ ದೊಡ್ಡದಿದೆ, ಯಾರು ಸಹ ದಾಟಕ್ ಸಹ ಆಗೋದಿಲ್ಲ. ಗೇಟ್ಗೆ ತುಂಬಾ ದೊಡ್ಡ ಬೀಗ ಹಾಕಿದ್ರೆ ಅಲ್ಲಿ ಹೋಗಕ್ಕಾಗಲ್ಲ. ಎರಡು ತೆಂಗಿನ ಮರಗಳಿದೆ, ತೆಂಗಿನ ಮರದಲ್ಲಂತೂ ಬಹಳ ತೆಂಗಿನಕಾಯಿಗಳು ಹಾಗೂ ಎಳ್ನೀರ್ಗಳು ಎಲ್ಲ ಬಿಟ್ಟಿದೆ. ಅದನ್ನ ನೋಡ್ತಾ ಇದ್ರೆ ನಂಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಈ ತರ ಒಂದು ತೆಂಗಿನಕಾಯಿಗಳನ್ನ ನಮ್ಮ ಊರ್ಲು ಸಹ ನಾನು ನೋಡಕ್ಕಾಗಿರ್ಲಿಲ್ಲ. ಅದಕ್ಕೋಸ್ಕರ ಎಳ್ನೀರ್ ಕುಡಿಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಆಶ್ರಮದೊಳಗೆ ಯಾರನ್ನು ಬಿಡ್ತಾ ಇಲ್ಲ, ಯಾರನ್ನು ಹೋಗಕ್ಕಾಗ್ತಾ ಇಲ್ಲ. ಇದ್ಯಾಕೋ ಮಾತಾಡ್ನೆ ಒಲೆಯವನು. ಅಲ್ಲ ಮಾತಾಡು, ಮಾತಾಡ್ಲ ಯಾಕ್ಲ? ನೀ ಹೇಳದ್ ನನ್ಗೆ ಅರ್ಥವಾಯ್ತಿಲ್ಲ. ಅದೇನ್ ವಾಲಿಕು ಅಲ್ಲ ಅಂದ್ರೆ ಕಾಂಪೌಂಡ್ ತೆಗೆದ ಮರಗೆ ಎಳ್ನೀರ್ ಅಂತ ಅದ್ ಬೇಕಾ ಇಲ್ಲಿ? ಅಭ್ಯಾಸ ಆಗ್ಬಿಡದು ಏನ್ಲ ಬಿಡ್ಲಿ, ಮಾತಾಡ್ಕೊ ಹೋಗುವ ತಗೆ. ಸರಿ ಕೇಳ, ಕರೆಕ್ಟ್ ಲೈವ್ ಕಲ ನೋಡಿ ಕೊಲೀಗ್, ಇವತ್ತು ಅಲ್ಲಿ ಏನ್ ನಡೀತಾ ಇದೆ, ಆ ಸಿ ಡಿ ಸಂಬಂಧಪಟ್ಟಂತ ಒಂದು ಏನಿದೆ ಆಶ್ರಮದ ಹತ್ರ ಹೋಗಿ. ನಿಮ್ಮನ್ನ ಆಶ್ರಮದ ಹತ್ರ ಬಿಡ್ಲಿಲ್ಲ ಅಂದ್ರೆ ಯಾರಾದ್ರೂ ಸಾರ್ವಜನಿಕರು ಇದಾರಲ್ಲ, ಅವ್ರ ಹತ್ರ ತಿಳಿದ್ರೆ ನಾವು ಸರಿಯಾಗಿ ಅವ್ರಿಗೆ ಶಿಕ್ಷೆ ನಮ್ಗೆ ಕೊಡಿಸ್ಬೋದು. ನಮ್ಮ ಟಿವಿ 999.7 ಪ್ರಕಾರ ಅಂತ ನಾನು ನನ್ನ ಭಾವನೆ. ಐಡೆಂಟಿ ಕಾರ್ಡ್ ತರದ ಮರ್ತ್ಬಿಟ್ಟಿದ್ದೀನಿ. ಐಡೆಂಟಿ ಕಾರ್ಡ್ ಅನ್ನ ತರದ್ ಬಿಟ್ಬಿಟ್ಟು ಅದು ಯಾವ್ದು ವಿಸಿಟಿಂಗ್ ಕಾರ್ಡ್ ಎತ್ಕೊಂಡ್ ಬಂದ್ಬಿಟ್ಟಿವ್ನೆ. ಅವ್ರು ತೋರಿಸಿದ್ರು ಒಳಿಕೆ ಬಿಡಲ್ಲ ಅಂತಾರೆ, ಅವನ್ ಹೋಲ ತೆಗೆ ಅಂದ್ರು. ಯಾಕಪ್ಪ ಏಟ್ ಕಿಟ್ ಹೊಡೆದ್ರು ಅಂತ ಇತ್ತಾಗ ಬಂದ್ ಸೈಡ್ ಅಲ್ಲಿ ಒಂದು ನಿಮಿಷ ಒಂದು ಬಿಟ್ಟು ನಾನು ಆಮೇಲೆ ಹೋಗಿ ಒಳಿಕೆ ಹೋಗೋಣ ಅಂತ ಕಾಯ್ಕೊಂಡಿದ್ದೀನಿ. ಸಂದ ಆದ್ರೂ ಸರಿ ಬಿಡಲ್ಲ, ಇವತ್ತು ಒಳಗೆ ಹೋಗಿ ಹೋಯ್ತೀನಿ. ಹೋಗಿ ಎಂಎಂಎಸ್ಸು ಮೂಡಬಿತ್ತೆ, ಐಡೆಂಟಿ ಕಾರ್ಡ್ ತಗೋಬೇಕಲ್ವಾ ತಗೆ. ನಂಗೆಲ್ಲ ಗೊತ್ತು, ಐಡೆಂಟಿ ಕಾರ್ಡ್ ಹೋಗ್ಬಿಟ್ಟು, ಅದು ವಿಸಿಟಿಂಗ್ ಕಾರ್ಡ್ ಎತ್ಕೊಂಡ್ ಬಂದಿನಿ. ಅದ್ ನೋಡಿದ್ರೆ ಅದು ಯಾವ್ದೋ ಇದಂತೆ ಅಡುಗೆ ಮಾಡೋದಂತೆ. ಮತ್ತೆ ಒಳಗೆ ಕೂತ್ಕೊತೀನಿ, ಎಸಿ ಎಸಿ ಅಂತಿದೆ. ಹೆಂಗದ ಈಗ ಒಲಿ ಫೋನ್ ಮಾಡ್ಕೊಡಪ್ಪ, ನಾನು ಹೇಳ್ತೀನಿ ಹಿಂಗ್ ಟಿವಿ ಅವ್ರು ನಾವು ಅಂತ ಒಳಗ್ ಬಿಡ್ತಾರೆ. ಒಳಿಕೆಲ್ಲ ಬಿಡುದು, ಒಳಗ್ ಬಿಡ್ ಫೋನ್ ಕೊಡಕ್ ನಾನು ಒಳಗ್ ಹೋದಿರ್ತಾನೆ. ಯಾರು ಇದ್ರ ಆಚೆ ಕರೆದ್ ಮಾತಾಡ್ಸ್ತ ನಿನ್ ವಾಸ ನಮ್ಗೆ. ಕೊಲಿಗ್, ಯಾರಾದ್ರು ಸಾರ್ವಜನಿಕರು ಇದ್ರೆ ನೀವು ಅವ್ರನ್ನ ಕರೆದು ಮಾತಾಡ್ಸಿ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಸಾರ್ವಜನಿಕರು ಬೇಕಂದ್ರೆ ಚೆನ್ನಾಗಿ ಕಾಣ್ತಾ ಇದಾರೆ, ಅವಾಗಲೇ ಒಬ್ಬ ಕರೆದೆ ಹೋಲ ತೆಗೆಯಂದ. ಅದಕ್ಕೆ ನಾನೇನ್ ಮಾಡಿದೆ, ಸುಮ್ನೆ ಯಾಕಪ್ಪ ಅನ್ಬಿಟ್ಟು ಸುಮ್ಮನೆ ನಿಂತೀವ್ನಿ. ಯಾವನಾರು ಬಂದ್ರೆ ಖಂಡಿತವಾಗ್ಲೂ ಕರೆದು ಮಾತಾಡಿಸ್ತೀನಿ. ಇಲ್ಲಿ ಯಾವನ ಒಬ್ಬ ಬರ್ತಾವ್ನೆ, ಅವನ್ ಯಾವನ್ ಬರ್ಲೇ. ಯಾನ ಸ, ನಾನು 999.7 ಚಾನೆಲ್ ಇಂದ ಬಂದಿರೋನು. ಹಂಗಂದ್ರೆ ಅದ್ರ ಟಿವಿ ಒಂದ್ ಚಾನೆಲ್ ಕಣ್ರಿ ಅದು. ಅಲ್ಲಿಂದ ಬಂದಿದ್ದೀನಿ. ಈ ಆಶ್ರಮದ ಬಗ್ಗೆ ನೀವು ಇಲ್ಲೇ ಸ್ಥಳೀಯರಲ್ವಾ? ಇಲ್ಲೇ ಏನದು? ಇಲ್ಲೇ ಇವರು ಸ್ಥಳೀಯರು. ನಿಮ್ಮ ಹೆಸರು? ನನ್ನ ಹೆಸರು ಮಾದ, ಗೊಣೆ ಮಾದ.
ಇವ್ರ ಹೆಸರು ಗೊಂಡೆಮಾದ ಕೇಳಿಸ್ತು. ಸಲ ಏನ್ ಹೇಳದ್ ಬೇಕಿಲ್ಲ ನಮಗ್ ಕೇಳಿಸ್ತು. ಇವ್ರ ಹೆಸರು ಗೊಂಡೆಮಾದ ಅಂತ, ಇವರು ಇಲ್ಲೇ ಸ್ಥಳೀಯರು. ನಮ್ಗೆ ಆ ಹೆಸರು ಕೇಳಿಸಿದೆ, ಪದೇ ಪದೇ ಹೆಸರನ್ನ ಹೇಳ್ಬೇಡಿ ಕೊಲೀಗ್. ಓಕೆ ಗೊಂಡೆಮಾದ ಅವ್ರೆ ಹೇಳಿ. ನೀವು ಸಾರಿ ಮಾ ಸಾರಿ 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 ಸರ್. ಇವ್ರೆ ನೀವು ಆ ಸಿಡಿ ಬಗ್ಗೆ ಏನ್ ಹೇಳ್ತೀರಾ? ಯಾರ ಜೊತೆ ಮಾತಾಡ್ತೀರಿ ಇಷ್ಟೊತ್ತು ನೀವು? ಯಾರಲ್ಲೊಬ್ಬ ಕುಂತಾನೆ. ಯಾರು ಯಾವ ಯಾಕೆ ಹೌದು? ಮರ್ಯಾದೆ ಕೊಲೀಗ್, ರೆಸ್ಪೆಕ್ಟ್. ಅಲ್ಲಿ ಯಾವನೋ ಕೂತಿದ್ದಾರೆ. ಯಾರು ಸರ್ ಕೂತಿದ್ದಾರೆ? ಸರ್ ಕೂತಿದ್ದಾರೆ, ಅವ್ರ ಜೊತೆ ಮಾತಾಡ್ಬೇಕು ನೀನೀಗ. ನಮಸ್ಕಾರ ಅವ್ರಿಗೆ. ನಮಸ್ಕಾರ. ಅರೇ ಎಲ್ಲಿದ್ರೆ ಕಾಣ್ತಾನೆ ಇಲ್ಲ. ನಾವು ಇಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದೀವಿ. ಇವತ್ತು ನೀವು ಒಂದು ಸಿಡಿ ಬಗ್ಗೆ ಏನು ಒಂದು ನಡೀತಾ ಇದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮಾದಾ ಅವ್ರೆ? ಹಂಗಿರ್ಲಿ, ಬನ್ನಿ ಇಟ್ಕೆ ಇಟ್ಕೊಂಡ್ಕೋಬಾರಿ. ದಯವಿಟ್ಟು ಅವರಿಗೆ ನೇರವಾಗಿ ವಿಷಯನ ಮುಟ್ಸಿ ನೇರವಾಗಿ ಮಾತಾಡ್ಸಿ ಅವ್ನ್ ಮಾತಾಡ್ಲಿಲ್ಲ, ನೀವೇ ಹೇಳ್ಕೊಟ್ ಮಾತಾಡ್ತೀವಿ. ನೋಡಿ ಮಿಸ್ಟರ್ ಗೊಂಡೆ ಮುದ್ದವ್ರೆ, ನೋಡಿ ನೋಡ್ರೆ ಅಲ್ಲಿ ಕುಂತ ಗೊಂಡೆ ಮಾದವ್ರೆ. ಇಲ್ಲಿ ಏನು ಅಂದ್ರೆ ಆ ಸಿಡಿ ಇತ್ತಲ್ರಿ, ಆ ಸಿಡಿ ಬಗ್ಗೆ ಒಂಚೂರು ಮಾತಾಡ್ಬೇಕಂದ್ರೆ ನೀವು ಸೈಡ್ ಕರ್ಕೊಂಡು ಸಿಡಿ ಬಗ್ಗೆ ಕೊಡಿ. ಅದೊಂದು ದೊಡ್ಡ ಕತೆ ಸಾ. ಅದೇನಂದ್ರೆ ಎಲ್ಲಿ ಹೋದ್ರು ಸಿಡಿ ಎಲ್ಲೂ ಸಿಗ್ತಾ ಇಲ್ಲ ಸಾ, ಎಲ್ಲ ಮಾರಾಟ ಆಗ್ಬಿಟ್ಟದೆ. ಆ ಸಿಡಿ ಅಂದ್ರೆ ಕೇಳಿದ್ರೆ ಬಟ್ ಅದು ಇಲ್ಲ 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 ಅಂತಾನೆ. ಒಟ್ಟಿ ಉಳು ನೆಂಡ್ರು ಬಾಯಿ ಬಂದು ಹೋಯ್ತಾರೆ ಸಾ. ಸುಮ್ನೆ ನಾನ್ ಸಿಡಿ ನೋಡ್ಲೇಬೇಕು ನೋಡ್ಲೇಬೇಕು, ಬಹಳ ಆಟ ಅವಳದು. ನಿಮ್ಮ ಹೆಂಡತಿ ಆ ಸಿಡಿನ ನೋಡ್ಬೇಕು ಅಂತಕ್ಕಂತ ಮಾತನಾಡ್ತಾ ಇದ್ದಾರ? ಹ್ಞೂ ಸರ್, ಬಹಳ ಆಟ. ತುಂಬಾ ಹೌದು, ತುಂಬಾ ಮರ್ಯಾದೆ ಹತ್ರ ಫ್ಯಾಮಿಲಿ ಬಂದಿರತಕ್ಕಂಥವ್ರು. ಹ್ಞೂ ಸರ್. ಆಮೇಲೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಯಾವ್ದೋ ಒಂದ್ ಕಿತ್ತೋದ್ ಅಂಗಡಿ ಇತ್ತು, ಅಲ್ಲಿ ಹೋಗ್ಬಿಟ್ಟು ಒಂದ್ ಸಿಡಿ ಸಿಕ್ತು. ಅದ್ ಎತ್ಕೋಬಿಟ್ಟು ಅಟ್ಟಿಗೆ ನಾನು ಎಲ್ರು ಕರೆದ್ಬಿಟ್ಟು ನಮ್ಮಪ್ಪ ನಮ್ಮವ್ವ ಆಮೇಲೆ ಅಕ್ಕಪಕ್ಕ ಎಲ್ಲ ಇರ್ತಾರಲ್ಲ ಅವ್ರೆಲ್ಲರೂ ಕೂರ್ಸ್ಕೊಂಡು ಒಟ್ಟಿಗೆ ನೋಡ್ದೆ. ಯಾವ ಸಿಡಿ ನೋಡ್ದೆ ನೀನು? ಏ ಇದು ಅದೇ ಸರ್, ಸೂಪರ್ ಆಗಿತ್ತದು. ಸ್ಕ್ರಾಚಸ್ ಆಗ್ತಾ ಇತ್ತು ಅಂತ ಬೇರೆ ಹೇಳ್ತಾ ಇದಾರೆ. ದಯವಿಟ್ಟು ಅದನ್ನ ಸ್ವಲ್ಪ ಕೂಲಂಕುಷವಾಗಿ ವಿಚಾರಿಸಿ ಅವ್ರ ಹತ್ರ ನೀವು. ಗೊಂಡೆ ಮಾದವ್ರೆ, ಇದು ನೋಡಿ ಅದು ಹೆಂಗ ಏನ್ ನೋಡಿದ್ರಿ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳ್ರಿ. ನೀವು ಚೆನ್ನಾಗಿ ಬಂತು, ಚೆನ್ನಾಗಿ ನೋಡಿದ್ರ? ಅದು ಹೆಂಗ ಎಲ್ಲ ಒಟ್ಟಿಗೆ ಕೂತ್ ನೋಡ್ರಿ, ನಮ್ಮ ಫ್ಯಾಮಿಲಿ ಒಬ್ರು ಬಿಟ್ಟು ಒಬ್ರು ನೋಡ್ತು ಅಂದ್ರೆ ನಮ್ಗೆ ಟ್ಯಾಕ್ ಸುಗಿತಾರ. ಎಲ್ಲ ಒಟ್ಟಿಗೆ ನೋಡೋದು. ಆಮೇಲೆ ಆ ಸಿಡಿ ಒಳಗೆ ಅದೇನು ಮದ್ಮದ್ಯದಲ್ಲಿ ಗಚ್ಚು ಗಚ್ಚು ಆಮೇಲೆ ಗೀಟ್ ಗೀಟು ನಿಂತೋಯ್ತದೆ ಆಮೇಲೆ ಬತ್ತದೆ, ನಿಂತೋಯ್ತದೆ ಆಮೇಲೆ ಬತ್ತದೆ. ಅದೇನಾದ್ರು ಕೊನೆಲಿ ಒಂದ್ ಸಾಂಗ್ ಬತ್ತದೆ ಸರ್, ಹಾಡು ಸಾಂಗ್ ಬತ್ತದ. ಅಯ್ಯೋ ಅದ ಹೆಂಗದೆ ಗೊತ್ತಾ? ನಾ ಸೂಪರ್ ರಂಗ. ಈಗ ಅವ್ರು ಯಾವ ಸಿಡಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗ್ತಾ ಇದೆಯಾ? ತಲೆ ನೋಡಿ ಬಿಡಿದ್ಕೆ ಅದ್ ಯಾವ ಸಿಡಿ ನೋಡ್ತು ಅಂತ. ಅದ್ ಯಾವ ಸಿಡಿ ನೋಡ್ದೆ ನಿನ್ನದು? ಅದೇ ಸೂಪರ್ ಉಪೇಂದ್ರಂದು. ನಿನ್ಗೆ ಅದಕ್ಕಲ್ಲ, ನೀನ್ ಬಾ, ನೀನ್ ಒಳಿಕ ನೀನು ಸ್ಟುಡಿಯೋ ಬನ್ನಿ. ಅಲ್ಲಕ್ಕಲ್ಲ ಇಂಥವ್ತಕ್ಕೆ ನನ್ ಕಳ್ಸು, ನೀನ್ ಹೆಸರು ಮೇಲೆ ಕೂತ್ಕೋ. ವರ್ದ್ ಕಳ್ಸ ಮುದವಿಯ. ಸ್ವಾಮೀಜಿ ಸಿಡಿ ಹೇಳ ಅಂದ್ರೆ ಸೂಪರ್ ಪಿಕ್ಚರ್ ಹೇಳ್ಕೊಂಡ್ ಕೂತ್ಕೊಂಡು. ಎಲ್ಲ ಕಡೆ ನಿಮ್ದು ಯಾವ ಗತಿಗೆ ಫ್ಯಾಮಿಲಿ ಸ್ವಾಮೀಜಿ ಸಿಡಿ ತಗೊಂಡು ಎಲ್ಲ ಮನೆಯವರೆಲ್ಲ ನೋಡ್ಕೊಂಡ್ ಕೂತಿದ್ರ? ಕೂತ್ಕೊಳ್ಳಿ, ಚೆನ್ನಾಗಿತ್ತು ಕಣದು, ಸೂಪರ್ ಸಿಡಿ. ಯಾವಾಗ್ಲೇ ಹೊಡಿತಿದ್ದೆ ನೀನು? ಯಾವಾಗ ಹೊಡಿತಿದ್ದೆ? ಗೊತ್ತಿಲ್ಲ, ಅವ್ನ್ ಮೇನ್ ಅಲ್ಕೊಂತಾನಲ್ಲ ಅವನು. ಯಾವನ ಅಲ್ಲಿ ಮೇನ್ ಇದ್ದೆ? ನಾನು ಯಾವ ಮೂಲಲ್ಲಿ ಇದೆ ಬಾ ನೀನು ಕೇಳಿಸ್ಕೊಂಡೆ ಮುರಿದು ಬಿಡ್ತೀನಿ. ಯಾವನಂತ ತಿಳ್ಕೊಂಡಿದೆ ನೀನು? ಮಂಡ್ಯದವ್ ನಾನು ಸುಮ್ನೆ ಕೊಡಕ್ಕಿಲ್ಲ, ಫೋಟೋ ಇದೆ. ನೀನ್ ಹೊರದ ಮೊಗ ಹಂಗೆ ಅಪ್ಲ ಆಗ್ಬಿಡ್ಬೇಕು. ಅವ್ನ ಸಲೆ ಅವ್ನ ನಂಬರ್ ಕೊಡ್ತೀನಿ. ಬೇಡಕ್ಕಲ್ಲ, ನಿನ್ ದಮ್ಮ ಎದ್ದಿಕ್ಕಲ್ಲ, ನಂಗ್ ಹೊಡೆದ್ ಬಿಡ್ತಾರಲ್ಲ. ಒಂದೇಟು ಹೊಡ್ಸ್ಕ ಬಂದ್ಬಿಡು, ನಂಬರ್ ಎಲ್ಲ ಕೊಡ್ಬೇಡಿ. ಅಸ್ತಿನ ತಗ್ಸಾಕ್ಬಿಡ್ತೀನಿ. ಆಮೇಲೆ ನಮ್ ಬಾಸ್ ಎಲ್ಲ ಪರಿಚಯ. ಆಮೇಲೆ ಮುಗಿದ್ಮೇಲೆ ಬನ್ನಿ, ನಿಮ್ಗೆ ನಂಬರ್ ಕೊಡ್ತೀನಿ. ಕೊಡ್ಬೇಕು. ಇಲ್ಲಿ ಇರ್ತೀನಿ, ಇಲ್ಲೇ ಇರ್ತೀನಿ. ಬೊಟ್ಟೆ ಇದ್ದಂಗಲೇ ನಿನ್ ನಡ ಮುಡ್ತಿ ಕಣ. ನೀನು ಏನ್ ಮಂಡ್ಯ ಕೆಳ್ತೀಯ ನೀನು? ಟೀ ಕೊಡೋರು ಸಹ ನಮ್ಗೂ ಏನು ಸಂಬಂಧ ಇಲ್ಲ. ಕಳ್ಸೋಣ ಬೇಗ. ನಂಬರ್ ಕೊಡ್ಲಿಲ್ಲ ಅಂದ್ರೆ ಮತ್ತೆ ನಿನ್ ಸ್ವಂಟ ಮುರ್ದಾಕ್ಬಿಡ್ತೀನಿ ಕಲ. ನೀನು ಕಳ್ಸಿ.